ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಈ ತರ ಹಗರಣ ಆದ್ರೆ ಇನ್ನು ಉಳಿದ ಡಿಪಾರ್ಟ್ಮೆಂಟ್ಗಳ ಕತೆ ಏನು? ಯಾವನಾದ್ರೂ ಓಟ್ ಕೇಳಕ್ ಬಂದ್ರೆ ಹೊಸ ಚಪ್ಪಲ್ ತಗೊಂಡಿದ್ದೀನಿ. ಯಾಕೆ ಕೂಡ ಹೈಟ್ ಚೆಕ್ ಮಾಡ್ಬೇಕಾದ್ರೆ ರೆಕಾರ್ಡಿಂಗ್ ನಮ್ಮೆಲ್ಲ ಬಟ್ಟೆ ಬಿಚ್ಚಿಸಿ ರೆಕಾರ್ಡ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಭ್ರಷ್ಟಾಚಾರಿಗಳಿಂದ ಕಳ್ಳರಿಂದ ನಮ್ಮ ರಾಜ್ಯ ತುಂಬಿ ತುಳುಕ್ತಾ ಇದೆ. ಒಂದು ಕಡೆ 40% ಕಮಿಷನ್ ಅಂತ ಹೇಳಿ ರಾಜಾರೋಷವಾಗಿ ಸರ್ಕಾರದ ವಿರುದ್ಧವಾಗಿ ಆರೋಪ ಮಾಡ್ತಾರೆ, ಅದಕ್ಕೇನು ಕ್ರಮ ಇಲ್ಲ. ಹಾಗೆ ಕೂಡ ಇವಾಗ 545 PSI ನೇಮಕಾತಿ, ಅಲ್ಲೂ ಕೂಡ ಹಗರಣ ಭ್ರಷ್ಟಾಚಾರ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ತರ ಹಗರಣ ಆದ್ರೆ ಇನ್ನು ಉಳಿದ ಡಿಪಾರ್ಟ್ಮೆಂಟ್ ಗಳ ಕತೆ ಏನು? ಒಂದು ಸರಿ ಯೋಚನೆ ಮಾಡಿ. ಹೊಟ್ಟೆಗೆ ಅನ್ನ ತಿಂತಿರೋ ಅಥವಾ ಸಗಣಿ ತಿಂತಿರೋ ನೀವೆಲ್ಲ ಕಳ್ಳರು, ನೀವೆಲ್ಲ ಸೂಸೈಡ್ ಮಾಡ್ಕೊ ಸತ್ತೋಗ್ಬಿಟ್ರಪ್ಪ. ಅಲ್ಲ ಹೋಗ್ಲಿ, 3-4 ವರ್ಷಗಳಿಂದ ಕಷ್ಟಪಟ್ಟು ಜೀವನವನ್ನ ರೂಪಿಸ್ಕೊಳ್ಬೇಕು, ಕನಸು ಕಂಡಿರ್ತವೆ, ಕನಸಿಗೆಲ್ಲ ಮಣ್ಣು ಎರಚಿಬಿಟ್ರಿ. ಆ ಹಿಂದೂ ಕಾರ್ಯಕರ್ತರು ಇವಾಗ ಏನ್ ಮಾಡ್ತಾ ಇದ್ರನ್ನಪ್ಪ ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರಿಗೆ ಬರೀ ಹಿಜಾಬ್, ಜಟಕ, ಈ ಮಾಯನಣ್ಣ ಬ್ಯಾನ್ ಮಾಡೋದು, ದೇವಸ್ಥಾನದ ಮೂರ್ತಿಗಳನ್ನ ಬ್ಯಾನ್ ಮಾಡೋದು, ಇವಷ್ಟೇ ಗೊತ್ತಿರೋದು ನಿಮ್ಗೆ. ಅದಕ್ಕಷ್ಟೇ ಸೀಮಿತ. ನೀವು ನಿಮ್ಮ ಮಕ್ಕಳನ್ನ ಯಾರು ನೀವು ಓದ್ಸೇ ಇಲ್ವಾ? ನಂಗನ್ಸಿದ ಮಟ್ಟಿಗೆ ಮಕ್ಕಳನ್ನೆಲ್ಲ ನೀವು ದೇವಸ್ಥಾನಗಳಲ್ಲಿ ಭಜನೆ ಮಾಡಕ್ ಹಚ್ಚಿಬಿಟ್ಟಿದ್ರು ಅನ್ಸುತ್ತೆ. ಬರೀ ಮೂಢ ನಂಬಿಕೆಯಿಂದ ಹೊರಗಡೆ ಬರ್ರಪ್ಪ. ಪ್ರಬುದ್ಧವಾಗಿ ಯೋಚನೆ ಮಾಡಿ. ನೀವು ಪ್ರಬುದ್ಧವಾಗಿ ಯೋಚನೆ ಮಾಡಿದ್ರೆ ನಮ್ಮ ದೇಶ ಎಲ್ಲೋ ಇರ್ತಿತ್ತು. ಬರೀ ಏನೋ ಹಿಂದೂ ಮುಸ್ಲಿಂ ಈ ಏನೋ ಧರ್ಮ ಧರ್ಮಗಳ ಮಧ್ಯೆ ಗಲಭೆ ಎಬ್ಸೋದು ಇವೇ ಆಗ್ಬಿಟ್ಟು. ಭ್ರಷ್ಟಾಚಾರ ಅಂತಕ್ಕಂಥದ್ದು ಅತಿ ಕೆಟ್ಟದಾಗಿರ್ತಕ್ಕಂಥದ್ದು ನಮ್ಮ ದೇಶದ ಬೆಳವಣಿಗೆಯಲ್ಲಿ. ಯಾವನಾದರೂ ಓಟ್ ಕೇಳಕ್ ಬಂದ್ರೆ ಹೊಸ ಚಪ್ಪಲ್ ತಗೊಂಡಿದ್ದೀನಿ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳ ಆಕಾಂಕ್ಷಿಗಳು ಬದಲಾಗಿ ಪ್ರಬುದ್ಧವಾಗಿ ಯೋಚನೆ ಮಾಡೋಣ. ನಾವು ಮೂಢನಂಬಿಕೆಯಿಂದ ಹೋಗೋದು ಬೇಡ. ದಯವಿಟ್ಟು ನಾವು 10 ಲಕ್ಷ 15 ಲಕ್ಷ 1 ಕೋಟಿ ಜನ ಏನು ನಿರುದ್ಯೋಗ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ ನಮ್ಮ ಭಾರತ ಬಿಡಿ ಕರ್ನಾಟಕದಲ್ಲೇ. ನಾವೆಲ್ಲ ಬದಲಾಗಬೇಕು. ಸಿ PSI ಎಕ್ಸಾಮ್ ಎಷ್ಟು ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ, ಎಲ್ಲ ಕಡೆಗೂ ರೆಕಾರ್ಡಿಂಗ್. ರನ್ನಿಂಗ್ ಓಡಬೇಕಾದ್ರೆ ಚೆಸ್ಟ್ ನಂಬರ್ ರೆಕಾರ್ಡ್ ಮಾಡ್ತಾರೆ, ಹೈ ಜಂಪು, ಲಾಂಗ್ ಜಂಪು, ಶಾರ್ಟ್ ಪುಟ್ ಎಲ್ಲ ಕಡೆಗೂ ರೆಕಾರ್ಡಿಂಗ್. ಹಾಗೆ ಕೂಡ ಹೈಟ್ ಚೆಕ್ ಮಾಡ್ಬೇಕಾದ್ರೆ ರೆಕಾರ್ಡಿಂಗು, ನಮ್ಮೆಲ್ಲ ಬಟ್ಟೆ ಬಿಚ್ಚಿಸಿ ರೆಕಾರ್ಡ್ ಮಾಡ್ತಾರ್ರಿ. ಹಾಗೆ ಕೂಡ ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಮುಂಚೆ ನಾವು ಫಿಸಿಕಲ್ ಫಿಟ್ನೆಸ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ನ ತೋರಿಸ್ಬೇಕು. ಅದಾದ್ಮೇಲೆ ಎಕ್ಸಾಮ್ ಹಾಲ್ ಒಳಗಡೆ ಹೋದ ತಕ್ಷಣ ಸಿಗ್ನೇಚರ್ ಹಾಕ್ಸ್ಕೊಳ್ತಾರೆ, ಅಲ್ಲಿ ಕ್ಯಾಮ್ರಾಗಳಿರುತ್ತೆ, ನಾವು ಎಕ್ಸಾಮ್ ಬರೆಯೋದೆಲ್ಲ ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡ್ತಾರೆ. ಎಲ್ಲ ರೀತಿ ಸ್ಟ್ರಿಕ್ಟ್ ಇದ್ರೂ ಕೂಡ ಈ ಭ್ರಷ್ಟಾಚಾರ ಆಗೋದು ಕಾರಣ. ಹೆಂಗೆ ಈ ಎಕ್ಸಾಮ್ ಬಿಡಿ, ಬೇರೆ ಎಕ್ಸಾಮ್ಗಳ ಕತೆ ಏನು? ಈ SDA FDAಗೆ ಅವರು ಕ್ಯಾಮ್ರಾಗಳನ್ನೇ ಇಡಲ್ಲ ಕ್ಲಾಸ್ ರೂಮ್ಗಳಲ್ಲಿ, ಗೊತ್ತಾ ನಿಮಗೆ? ತುಂಬ ಎಕ್ಸಾಮ್ಗಳಲ್ಲಿ ಈ OMR ಅಂತಕ್ಕಂಥದ್ದು ತಂದುಬಿಟ್ಟಿವ್ರು ನಮ್ಮ ರಾಜ್ಯದಲ್ಲಿ, ಅಥವಾ ಎಲ್ಲ ರಾಜ್ಯಗಳಿಗೆ ಇರ್ಬೋದು. ದೊಡ್ಡ ಭ್ರಷ್ಟಾಚಾರ ಇದೇ. ಹಿಂಗೆ ಕತೆ ಆಗಿದೆ PSI ನೇಮಕಾತಿ. ಎಲ್ಲೂ ಎಷ್ಟೆಷ್ಟು ಎಕ್ಸಾಮ್ಗಳಿದೆ ಅದರಲ್ಲಿ. ಇನ್ನು ಉಳಿದ ಎಕ್ಸಾಮ್ಗಳು KAS ಯಾವ ಥರ ನಡೆಸ್ತಾರೋ, SDA FDA KPSC ಅವ್ರು ಯಾವ ಥರ ನಡೆಸ್ತಾರೋ, ಈ KMF ಅಂತೂ ಬಿಟ್ಬಿಡಿ. ಅಲ್ಲಿ ನಾವು ಅಪ್ಲಿಕೇಶನ್ ಹಾಕೋದು ನನಗನ್ಸಿದ ಮಟ್ಟಿಗೆ ವೇಸ್ಟ್ ಅನಿಸ್ಬಿಟ್ಟಿದೆ. ಹಾಗೆ ಕೂಡ ಈ ನೇಮಕಾತಿಗಳು, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಗಳು KAS ನೇಮಕಾತಿಗಳು ಮಾಡ್ತಾರೆ, ಎಲ್ಲಿ ನಂಬಿಕೆ ಬರೋಕ್ಕೆ ಸಾಧ್ಯ? ಈ PSI ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಮಾಡ್ತಕ್ಕಂಥ ಎಕ್ಸಾಮ್ ಇಷ್ಟು ಭ್ರಷ್ಟಾಚಾರ ಆದರೆ ಇನ್ನು ಉಳಿದ ಎಕ್ಸಾಮ್ಗಳನ್ನ ಮಾಡಲ್ಲಂತ ಏನು ಗ್ಯಾರಂಟಿ? ಒಂದು ಸರಿ ಯೋಚನೆ ಮಾಡಿ. ನೀವೆಲ್ಲ ತಂದೆ ತಾಯಿಗಳು ಓಟ್ ಹಾಕಬೇಕಾದ್ರೆ ಈಗ ರಾಜಾರೋಷವಾಗಿ ಮಾಡ್ತಾರೆ ಹೇಳ್ರಪ್ಪ, ಹೇಳ್ತೀರಾ ಏ ಹಿಂದಿನ ಸರ್ಕಾರದವರು ಮಾಡಿದರೆ ಇವಾಗಿನ ಸರ್ಕಾರ ಏನು ಅಂತೇಳಿ? ಏ ಹಿಂದಿನ ಬಿಟ್ಬಿಡ್ರಪ್ಪ, ಮುಂದೆ ನಿಮ್ಮ ಮಕ್ಕಳ ಪೀಳಿಗೆ ನೋಡಿ, ನಿಮ್ಮ ಮಕ್ಕಳ ಭವಿಷ್ಯ ನೋಡ್ರಿ. ಒಂದು ಸರಿ ಯೋಚನೆ ಮಾಡಿ, ಸ್ವಲ್ಪ ಬದಲಾಗಿ, ದಯವಿಟ್ಟು ಬದಲಾಗಿ. ಸಾಕು, ನಾನು ಕೂಡ ಒಂದು ಕಾಲದಲ್ಲಿ 2015 2016 ಬಾವುಟ ಇಟ್ಕೊಂಡು ಓಡಿದವನೇ ನಾನು ಕೂಡ. ಬಟ್ ಆದರೆ ನಮ್ಗೆ ರಿಯಲೈಸ್ ಆಯ್ತಾ, ಆಗ್ತಾ ಹೋಗ್ತಾ ಇದೆ. ಈಗ ತಪ್ಪು ಮಾಡ್ತಾ ಇದ್ದೀವಿ ನಾವು, ಇವ್ರಿಗೆ ಓಟ್ ಹಾಕಿ ತಪ್ಪು ಮಾಡ್ತಾ ಇದ್ದೀವಿ ನಾವು. ಅದ್ಯಾವುದೋ KRS ಪಾರ್ಟಿನೋ ಅಥವಾ ಈ ಪ್ರಜಾಕೀಯನೋ ಅಥವಾ ಏನೋ ಆಮ್ ಆದ್ಮಿ ಪಾರ್ಟಿನೋ, ಇಂಥ ಪಾರ್ಟಿಗಳಿಗೆ ಸಪೋರ್ಟ್ ಮಾಡೋಣ. ಅಟ್ಲೀಸ್ಟ್ ನಮ್ಮ ಓಟ ಅವ್ರಿಗಾರ ಹಾಕಿದ್ರೆ ಏನಾದ್ರು ಬೆಲೆ ಬರ್ಬೋದೇನೋ ನಂಗನ್ಸಿದ ಮಟ್ಟಿಗೆ. ಇಲ್ಲ ಅಂದ್ರೆ ನೋಟ್ ಹಾಕೋದು ಬೆಸ್ಟ್ ನಂಗನ್ಸಿದ ಮಟ್ಟಿಗೆ, ಬೆಸ್ಟ್ ಅನ್ಸುತ್ತೆ. ಇದೆಲ್ಲ ನೋಡಿದರೆ ನಮ್ಮ ಕೈಯಲ್ಲಿ ಅಲಕ್ಸ್ಕೊಳಕ್ಕೆ ಆಗ್ತಾ ಇಲ್ಲ. 5 ದಿನ ಆಯಿತು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೇಜರ್ ಆಗಿರ್ತಕ್ಕಂಥ ಆರೋಪಿಗಳನ್ನ ಬಂಧನ ಮಾಡಿದಾರ? ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ನೀವು ನೋಡಿರ್ತೀರಿ, IT ರೇಡ್ ಆಗಿರುತ್ತೆ, ರೆಡ್ ಹ್ಯಾಂಡ್ ಆಗಿ ಭ್ರಷ್ಟಾಚಾರ ಮಾಡಿರೋರು ಸಿಕ್ಕಂಬಿಡ್ತಾರೆ, ಅವ್ರು ಯಾರಿಗಾರು ಶಿಕ್ಷೆ ಆಗಿದೆಯಾ? ಒಬ್ಬರೋ ಇಬ್ಬರಿಗೋ? ಒಂದು 2,000-3,000 ಜನರಲ್ಲಿ ಒಬ್ಬರಿಗೊಬ್ಬರಿಗೆ ಆಗಿದೆ ಅಷ್ಟೇ. ಹೆಂಗೆ ನಂಬೋದು ನಾವು? ಯಾರನ್ನ ನಾವು ನ್ಯಾಯ ಕೇಳೋದು? ಈ ಭ್ರಷ್ಟಾಚಾರದಲ್ಲಿ ಆರೋಪಿಗಳಾಗಿರ್ತಾರೆ ಗೊತ್ತಾ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರ್ತಾರೆ ಅಂಥವ್ರನ್ನ ಏನು ಮಾಡ್ತಾರೆ ಗೊತ್ತಾ? ಇವರು ಯಾವುದೋ ನಿಗಮ ಮಂಡಳಿಗಳಲ್ಲಿ ಸೆಕ್ರೆಟ್ರಿನೋ ಡೈರೆಕ್ಟರ್ಗಳನ್ನಾಗಿ ಏನೋ ಅವರಿಗೆ ಒಂದು ಪೋಸ್ಟನ್ನು ಕೊಟ್ಟು ಕೂರಿಸ್ಬಿಡ್ತಾರೆ. ಇದು ನಡೀತಾ ಇರ್ತಕ್ಕಂಥದ್ದು. ಪ್ರೂಫ್ ಸಮೇತ ನಾನು ತೋರಿಸ್ತೇನೆ ನಿಮಗೆ. ಓಕೆ, ಇದೇ ಕೇಸನ್ನು ತಗೊಳ್ಳೋದಾದರೆ ಅವನು 21 ಕ್ವಶನ್ಗಳಿಗೆ ಆನ್ಸರ್ ಮಾಡಿರ್ತಾನೆ, ಬಟ್ ಆದರೆ 135 ಮಾರ್ಕ್ಸ್ ಬಂದಿರುತ್ತೆ. ಹೌದಾ? ಹೇಗೆ ಬಂತು ಅವನಿಗೆ 135 ಮಾರ್ಕ್ಸು? ಯಾವ ರೀತಿ? ಅದಕ್ಕೆ ಯಾರ್ಯಾರು ಕಾರಣರಾಗಿದ್ದಾರೆ? ಅಲ್ಲಿ ಎಕ್ಸಾಮಿನೇಷನ್ ಅಲಾಟ್ ಮಾಡಿದಾರಲ್ಲ ಆ ಪ್ಲೇಸಿಗೆ, ಆ ಏನೋ ಆ ಎಕ್ಸಾಮಿನೇಷನ್ ಸೆಂಟ್ರಿಗೆ ಅವರು ಫಸ್ಟ್ ನೇರ ಹೊಣೆ ಆಗಿರ್ತಾರೆ. ಇವಾಗ ಒಂದು ಇನ್ವೆಸ್ಟಿಗೇಷನಲ್ಲಿ 9-10 ಜನ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಆ ವಿದ್ಯಾರ್ಥಿಗಳು. ಅವರೆಲ್ಲ ಆ ಸೆಂಟ್ರಿಗೆ ಹೆಂಗೆ ಅಲಾಟ್ ಮಾಡಿದ್ರಿ?
ಅವ್ರಿಗೆ ಹೆಂಗ ಅಲಾಟ್ಮೆಂಟ್ ಸಿಕ್ತು ಅವರಿಗೆ ಎಲ್ಲರೂ ಇನ್ವಾಲ್ವ್ಮೆಂಟ್ ಆಗಿದಾರೆ ತಾನೆ ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ನಂಗನಿಸಿದ ಮಟ್ಟಿಗೆ ಬಟ್ ಆದರೆ ಕೊನೆಗೆ ಒಂದು 4-5 ಜನರನ್ನು ಒಂದು 10 ಜನರನ್ನು ಆರೋಪಿಗಳನ್ನಾಗಿ ಮಾಡಿ ಈ ಕೇಸನ್ನು ಮುಚ್ಚಾಕೋದು ಆಸ್ ಯೂಶುವಲ್ ನಡೀತಾ ಇದೆ ಅಲ್ವಾ ಯಾರ ಹತ್ರ ನಾವು ನ್ಯಾಯ ಕೇಳೋದು ರಾಷ್ಟ್ರಪತಿಗಳಿಗೆ ಲೆಟರ್ ಬರೀಬೇಕಾ ಅವರು ಕೂಡ ನಿಮ್ಮ ಪಕ್ಷದಾರ ತಾನೆ ಇಲ್ಲಿ ನಾವು ಯಾರ ಹತ್ರ ನ್ಯಾಯ ಕೇಳದಂಗೆ ಆಗಿಬಿಟ್ಟಿದೆ ನನಗನಿಸಿದ ಮಟ್ಟಿಗೆ ಇದು ಅಷ್ಟು ಸುಲಭವಾಗಿ ಭ್ರಷ್ಟಾಚಾರ ಅಂತಕಂತ ಸಾಯಲ್ಲ ಬಟ್ ಇವೇ ಪಕ್ಷಗಳು ಅಧಿಕಾರಕ್ಕೆ ಬಂದ್ರೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಎಲ್ಲರ ಮಕ್ಕಳು ಏನೋ ನಿರುದ್ಯೋಗ ಸಮಸ್ಯೆನ ಅನುಭವಿಸಿ ಭಿಕ್ಷೆ ಬೇಡಬೇಕಾಗುತ್ತೆ ಅವನು ಶ್ರೀಮಂತ ಆಗತಕ್ಕಂತ ಅವನು ಶ್ರೀಮಂತ ಆಗ್ತಾ ಹೋಗ್ತಾನೆ ಇನ್ನು ಉಳಿದರೆಲ್ಲ ನಾವು ಅವರ ಕಾಲ ಕೆಳಗಡೆ ನೂ ಕೆಲಸ ಮಾಡಬೇಕಾಗುತ್ತೆ ದಯವಿಟ್ಟು ಬದಲಾಗಣ ಎಲ್ಲರೂ ಬದಲಾಗಣ ಓಕೆನಾ ಹಳೆಯ ಪಕ್ಷಗಳನ್ನು ಬಿಟ್ಟು ಹೊಸ ಪಕ್ಷಗಳಿಗೆ ಅಟ್ಲೀಸ್ಟ್ ಆ ನೋಟಕರ ಒತ್ತಬಿಡಿ ಓಕೆನಾ